ನಾನಿಲ್ಲಿ ಬಂದಿದ್ದೇನೆ ಪತಿಯಾಗಿಲ್ಲ, ರೈತರ ಪರವಾಗಿ ಬಂದಿದ್ದೇನೆ. ಎಲ್ಲೋ ಹೋಗಿ ಅವರು ರೈತರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಾಗೆ ನದಿ ಪಟ್ಟಣ ಕೇಳ್ತಾ ಇದ್ದಾರೆ. ರೈತರ ಏಳಿಗೆಗೋಸ್ಕರ ನಾವು ಒಂದು ಮನವಿ ಪತ್ರವನ್ನು ಕೊಡಲು ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದೀವಿ. ಇಲ್ಲಿ ನಮ್ಮ ಶಾಸಕರಾದಂತ ಒಂದು ಫ್ಯಾಕ್ಟರಿಯನ್ನು ಹಾಕಿ ನಮ್ಮ ರೈತರ ಭೂಮಿಯನ್ನು ಕಬಳಿಸಿ ನಮ್ಮ ಟ್ರಿಜರಿಯನ್ನು ತುಂಬಿಕೊಬೇಕಂತ ಮಾಡಿಕೊಂಡಿದ್ದಾರೆ. ಅದಕ್ಕೆ ರೈತರು ಭೂಮಿ ಕಳೆದುಕೊಂಡ ಮೇಲೆ ಎಲ್ಲಿಗೆ ಹೋಗ್ಬೇಕು? ಬಾಂಬೆ, ಬೆಂಗಳೂರು ಗುಳೆ ಹೋಗ್ಬೇಕಾ? ಕೂಲಿ ಮಾಡಕ್ ಹೋಗ್ಬೇಕಾ? ಇಂಥ ಫಲವತ್ತವಾದ ಭೂಮಿಯನ್ನು ಮಾರಿ ರೈತ ನಮ್ಮ ರೈತರಿಗೆ ಶಾಸಕ ಬಹಳ ಮೋಸ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಈಗ ಹೊಸದಾಗಿ ಗುಲ್ಬರ್ಗಕ್ಕೆ ಬಂದಿದ್ದಾರೆ. ಅವರ ಹೆಸರು ಬಹಳ ಕೇಳಿದ್ದೀವಿ ನಾವು. ಬಿಜಾಪುರದಲ್ಲಿ ಮೊದಲು ಮಾಡಿದ್ದಾರೆ ಅಂತ ಅವರು ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. ಅವರ ಒಂದು ನಿಷ್ಠಾವಂತ ಅಧಿಕಾರಿ ಅಂತೂ ಗೊತ್ತಾಗಿ ನಮ್ಮ ರೈತರ ಬಾಳಿಗೋಸ್ಕರ ಅವರು ರೈತರ ಹೊಲವನ್ನು ಉಳಿಸಬೇಕು, ರೈತರ ಏಳಿಗೆಯನ್ನು ಬಯಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಅವರನ್ನು ಮನವಿ ಸಲ್ಲಿಸ್ತಾ ಇದ್ದೀವಿ. ಸರಿ, ನಿಮ್ಮ ಬೇಡಿಕೆ ಏನಿದ್ರು ನಾನು ಇದನ್ನ ಸರ್ಕಾರದ ಗಮನಕ್ಕೆ ತರ್ತೇನೆ. ಸಾವಿರ ಜಿಲ್ಲಾಧಿಕಾರಿಗಳಿಗೆ ಪ್ರತಿಷ್ಠೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ.
ಯಾರ ಮುಂದೆ ತೋರಿಸ್ತಾ ಇದೆಯಾ ನಿನ್ನ ಹಣದ ಆಸೆ ಇಲ್ಲ. ಮುಖ್ಯಾಧಿಪತಿ ಕುಬೇರನ ಏನನ್ನ ಗಂಡ ಬಿಡ್ಬೇಕಾದ್ರೆ ಹಣದ ಅವಶ್ಯಕತೆ ನನಗಿಲ್ಲ. ಹೋಗು
ಉಂಡು ಅವರ ಧರ್ಮಕ್ಕೆ ಕಾರಣನಾಗಿ ಈಗ ಹೋಗುವಂದ್ರೆ ಎಲ್ಲಿ ಹೋಗಬೇಕು ಅವಳು? ಇಬ್ಬರು ಕೂಡ ಇದೆ ಅರ್ಥ ಆಗ್ತಾ ಇದೆ. ಮೊದಲೇ ತಾನೇ ಹೇಳಿದ್ದೆ ಪ್ರೇಮ ಕೂಡ ಇವರ ಧರ್ಮಕ್ಕೆ ನಾನೇ ಕಾರಣ ಅಂತ ಏನಿದೆ ಗ್ಯಾರಂಟಿ? ಮೊಚ್ಚು ಬಾಯಿ ಅವಿನಾಶ್, ಹೆಚ್ಚಿಗೆ ಮಾತನಾಡಿದ್ರೆ ಏನ ಹಲವು ಬಿಟ್ಟೇನೋ ಜೊತೆ ಪಾಳೆ ಹೊಡಿತಲ್ಲಿ ಹೇಳ್ಬೇಕಾಗತ್ತಲ್ಲ. ಇತ್ತಲ್ಲಿ ಬಂದು ಮತ್ತಿಗೆ ಬುದ್ಧಿ ಹೇಳಿತಂತೆ. ಮೊದಲೇ ಹೇಳಿದ್ದೆ ತಾಳಿ ಇವಳ ಪ್ರೇಮ ಪುರಾಣ ಮೊದಲೇ ಒಂದು ರೇಷ್ಮೆ ಮೊದಲು ಇವಳ ಗಣಪತಿ ನೀನೇ ಏಕೆ ಕಾರಣವಾಗಿದೆ ನನ್ನ ಹಲ್ಲೇನು ಬಿಡ್ತಾರೆ ಹಲ್ಲು ಸಂದೇಶ ತೋರ್ಕೋ. ನನ್ನ ನಿಮಗೆ ನಿನ್ನ ಮತ್ತೆ ಜನವಿದೆ ನೋಡು. ಇರುವ ವಿಷಯವನ್ನು ಇತ್ತ ಹಾಗೆ ಹೇಳ್ತೇನೆ. ರೂಪ ರೂಪ ನನ್ನ ಯಾವತ್ತವಳು ವೇಷಿಯ ಮಗಳಲ್ಲ, ಅವಳು ಕೂಡ ನೀತಿವಂತಳು. ಸತಿ ಸಾವಿತ್ರಿ ಹಾಗೆ ಅದು ರೂಪಗಳಿಗೂ ನನಗೂ ಜಗಳವಾಗಿತ್ತು. ಆ ಸಿಟ್ಟಿನಿಂದ ನಿನ್ನನ್ನು ಏನೇನೋ ಹೇಳಿ ನಿನ್ನ ತಲೆ ಕೆಡಿಸಿ ಒಳ್ಳೆಯ ಮಾತಿನವನ್ನ ತಾಳಿ ಕಟ್ಟಿ ನಿನ್ನ ಮಾನ ಮರ್ಯಾದೆ ಉಳಿಸಿಕೊ. ನೀ ಹೇಳಿದರೆ ಯಾವಾಗಲೂ ನನಗೆ ಮಗು ಮತ್ತು ನಡು ಮೇಲೆ ಕೈ ಬಿಟ್ಟು ಹೋದರೆ ನನ್ನ ತಾಯಂತರ ನಾನು ನಿರ್ಚಾರ ಆಗ್ಬೇಕಾಗ್ತದೆ. ಅಂತ ಜೀವನ ನನಗೆ ಇಷ್ಟವಿಲ್ಲ. ನೀನು ಕೈ ಬಿಟ್ಟರೆ ನನಗೆ ಸಾವಿರತೆ ಅಲ್ಲ. ಬೇಡ ರೂಪ ಬೇಡ, ಅಂತ ಅಪಶಕ್ತ ಮಾತನಾಡಬೇಡ. ಈಗ ನೀನು ಹಸುಗುಸು ಹೊತ್ತ ಎರಡು ಜೀವದ ಹೆಣ್ಣು. ನಿನ್ನ ಮಗುವನ್ನು ಕೊಟ್ಟ ಇವನು ಕೈ ಬಿಟ್ಟರೆ ನಾನು ಯಾವತ್ತೂ ಬಿಡಬಲ್ಲ. ಸಮಾಜಿನ ಬೆನ್ನಿಂದ ನಿನ್ನ ಅಣ್ಣನಾಗಿರುತ್ತೇನೆ. ಅಣ್ಣ, ನೀವು ನನ್ನ ಬೆನ್ನಲ್ಲಿ ಇರುವಾಗ ನಾನು ತಾಯಿನ ಮಾತಂತೂ ಆಡೋದೇ ಇಲ್ಲ. ಈ ಮಗುವಿಗೆ ಜನ್ಮ ಕೊಟ್ಟು ಮುಂದಿನಲ್ಲಿ ನಾನು ನ್ಯಾಯ ಪಡೆಯುತ್ತೇನೆ ಪೃಥ್ವಿ ಅಣ್ಣ. ಹೇಳಿದೆ ಅವನ ನನ್ನ ತಂಗಿಯ ಮಾತನ್ನು ಅಣ್ಣ ತಂಗಿಯನ್ನು ನೀ ಏನೇ ಹೇಳಿದ್ರು ಈ ಮದುವೆ ನಡೆಯಲ್ಲ. ಇವಳ ದೇಶ ಮಗಳೆಂದರೆ ನಮ್ಮ ಅಣ್ಣತಿ ಯಾವತ್ತೂ ಪರಿಚಿತ. ನಾನು ಹೇಳಿದಾಗೆ ಮಾಡು, ಆಮೇಲೆ ಅವನಾಗಿ ತಾನೇ ಪರ್ಮಿಷನ್ ಕೊಡುತ್ತಾರೆ. ಮುಂದಿನದ ನಾಳೆ ಕೊಡ್ತೇನೆ. ನೀನು ಹೇಳಿದಾಗ ನಾನು ನಾಳೆ ಆದ್ರೆ ನನ್ನೊಂದು ಕಂಡೀಷನ್, ಇವಳು ವೇಷ ಮಗಳೆಂಬುದು ರೂಪ ಅವಿನಾಶ್, ನೀವು ಇಲ್ಲೂ ದೇವರು ದೇವಸ್ಥಾನಕ್ಕೆ ಹೋಗಿ ರೆಡಿಯಾಗಿ ಬನ್ನಿ, ನಾನು ಬರ್ತೇನೆ. ರೂಪ ನಿನ್ನ ಭಾಗ್ಯದ ಬಾಗಿಲು ತೆರೆಯಿತು. ಹೊಟ್ಟೆಯಲ್ಲಿ ಬೆಳೆಸಿರುವ ಆ ಕುಡಿಗೆ ನಾನೇ ಕಾರಣ. ಆ ಸುಂದರಾಗೂ ಈ ಹೊಟ್ಟೆಯಲ್ಲಿ ಬೆಳೆತಿರುವ ಕರುಣೆ ತುಂಬಾ ಭರವಸೆ. ಆದರೆ ನನ್ನ ಅಣ್ಣನ ಜೊತೆ ಮದುವೆ ಆಗಿ ಹೋದ ಮೇಲೆ ಚೆನ್ನಾಗಿತ್ತು. ನನ್ನ ಬಾಳಿನ ಭಾಗ್ಯ ಜ್ಯೋತಿ ಆಗಿರಬೇಕೆಂಬುದು ನನ್ನ ಆಸೆ. ನಿಮ್ಮ ಆಸೆ ಅಂತಲೇ ಅನ್ಕೋತೀನಿ. ಬರೀ ಇಡೀ ಪ್ರಪಂಚದಲ್ಲಿ ಒಂದು ಹಾಡು